ಕಿಂಗ್ ನ್ಯೂಸ್ ಇದೆ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನುವಂಥ ನ್ಯೂಸ್ ಸಿಗ್ತಾ ಇದೆ. ಯಾದಗಿರಿಯ ಶಹಾಪುರದ ಯಾಳಗಿ ತಾಂಡಾದಲ್ಲಿ ಈ ಒಂದು ಘಟನೆ ನಡೆದಿದೆ. ಜೆಡಿಎಸ್ ಕಾರ್ಯಕರ್ತ ಶಾಂತಿಲಾಲ ಬಾಬು ಅನ್ನೋರ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಶಾಂತಿಲಾಲ ಪತ್ನಿ ವೀಣಾ ಹಾಗೆ ಶಾಂತಿಲಾಲ್ ಅವರಿಂದ ಈ ಒಂದು ಆರೋಪವನ್ನು ಮಾಡಿರುವಂಥದ್ದು. ಜಗಳ ಬಿಡಿಸೋದಕ್ಕೆ ಹೋದಂಥ ಪತ್ನಿ ವೀಣಾ ಮೇಲೂ ಹಲ್ಲೆಯನ್ನು ನಡೆಸಲಾಗಿದೆಯಂತೆ. ಜೆಡಿಎಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದಕ್ಕೆ ಈ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕೊನೆಗೆ ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಳಗಿ ತಾಂಡಾದಲ್ಲಿ ಸ್ಥಳೀಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರೆ ಟಿವಿ 5 ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇರುವಂಥ ದೃಶ್ಯವನ್ನು. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸೋದಕ್ಕೆ ಈ ಒಂದು ಘಟನೆ ಮತ್ತು ಅಲ್ಲಿಂದ ಸ್ಥಳೀಯರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜಗಳ ಬಿಡಿಸೋದಕ್ಕೆ ಹೋದವರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಕೆಂಭಾವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಆ ಹಲ್ಲೆಯ ಪ್ರಕರಣ ಕೂಡ ದಾಖಲಾಗಿದೆ. ಹಲ್ಲೆ ಮಾಡಿದವರನ್ನ ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತ ಶಾಂತಿಲಾಲ ಬಾಬು ಅನ್ನೋರ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಶಾಂತಿಲಾಲ ಪತ್ನಿ ವೀಣಾ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ. ಯಾಳಗಿಯ ತಾಂಡದಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನಡೀತಾ ಇದೆ. ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ನೋಡ್ತಾ ಇದ್ರೆ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಹಲ್ಲೆ ನಡೆಸಿದ್ದರ ಸಂಬಂಧ ಇದೀಗ ಆತನನ್ನು ಬಂಧಿಸಬೇಕು ಅಂತ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಯಾದಗಿರಿ ಪ್ರತಿನಿಧಿ ಬಾಳಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಾಳಗೌಡ, ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ್ದು ಯಾಕೆ? ಸೊ ಹೆಚ್ಚಿನ ಮಾಹಿತಿ ಏನಿದೆ ಇದರ ಬಗ್ಗೆ ಅಂತ? ನಿನ್ನೆ ಸಂಜೆ ಒಂದು ಜೆಡಿಎಸ್ ಕಾರ್ಯಕರ್ತರ ಒಂದು ಏನೋ ಒಂದು ಪ್ರಚಾರವನ್ನು ನಡೆಸಿತ್ತು. ಆ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಕಾರ್ಯಕರ್ತ ಶಾಂತಿಲಾಲ್ ಎಂಬುವನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಹಲ್ಲೆಯನ್ನು ಮಾಡಿದ್ದಾರೆ. ಆ ಹಲ್ಲೆಯನ್ನು ಬಿಡಿಸಕ್ಕೆ ಹೋದಂತ ಬಾಬು ಶಾಂತಿಲಾಲ್ ಪತ್ನಿ ವೀಣಾನ ಮೇಲೆ ಒಂದು ಹಲ್ಲೆ ಮಾಡಿ ದೌರ್ಜನ್ಯ ತೋರಿ ಆಕೆಯ ಒಂದು ತಾಳಿ ಹಾಗೂ ಕಿವಿ ಓಲೆ ಸೇರಿದಂತೆ 3 ತೊಲೆ ಬಂಗಾರವನ್ನು ಕೂಡ ಕಿತ್ತುಕೊಂಡು ಒಂದು ಒಂದು ಗಲಾಟೆಯನ್ನು ಮಾಡಿದ್ದಾರೆ. ತದನಂತರ ಓಕೆ, ಸೊ ಈಗ ಪರಿಸ್ಥಿತಿ ಯಾವ ರೀತಿ ಇದೆ ಅಲ್ಲಿ ಅಂತ, ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರ, ನೋಡಿದ್ರೆ ಸ್ಥಳೀಯರು ಅಷ್ಟು ಹೊತ್ತಿನಲ್ಲಿ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅಂತ? ಏನಂತಂದ್ರೆ ಹಲ್ಲೆ ಮಾಡಿದವರ ಮೇಲೆ ಒಂದು ಕಾನೂನು ಕ್ರಮವನ್ನು ಕೈಗೊಳ್ಬೇಕಂತ ಹೇಳಿ ಅಲ್ಲಿ ಒಂದು ತಾಂಡದವರೊಂದು ತಾಂಡದಲ್ಲಿ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಹಲ್ಲೆ ಮಾಡಿದವರನ್ನು ಬಂಧಿಸುವವರೆಗೂ ನಾವು ಅಲ್ಲಿಂದ ಕದಲುವುದಿಲ್ಲ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ಬಾಳಗೌಡ ತಮ್ಮೆಲ್ಲ ಮಾಹಿತಿಗೆ.